ರಕ್ಷಿಸುತ್ತೆ. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಪ್ರಜ್ವಲ್ ಎಂಟ್ರಿಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಖಾಕಿ ಬಹಳ ಹದ್ದಿನ ಕಣ್ಣನ್ನು ಇರಿಸಿದೆ. ಅದರ ಜೊತೆಗೆ ಮ್ಯೂನಿಕ್ನಿಂದ ಪ್ರಜ್ವಲ್ ಬೆಂಗಳೂರಿಗೆ ಆಗಮನದ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ಡೆಸ್ಕ್ನಲ್ಲಿ SIT ಯ CISF ನ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ವಿಮಾನ ಲ್ಯಾಂಡಿಂಗು ಮುಂಚೆಯೇ ಮಾಹಿತಿಯನ್ನು ಕೊಡ್ತಾರೆ. ವಿಮಾನದಲ್ಲಿರುವ ಪ್ರಯಾಣಿಕರ ಬಗ್ಗೆ ಮಾಹಿತಿ ಸಿಗುತ್ತೆ, ಸಿಕ್ಕ ತಕ್ಷಣ 3 ಗಂಟೆ ಮುಂಚಿತವಾಗಿ ಮಾಹಿತಿಯನ್ನು ಕೊಡ್ತಾರೆ. ಇಮಿಗ್ರೇಷನ್ ಡೆಸ್ಕ್ನಲ್ಲಿ ಕುಳಿತಿರುವಂಥ SIT ಅಧಿಕಾರಿಗಳು ಇಮಿಗ್ರೇಷನ್ನ ಡೆಸ್ಕ್ನ ಬಳಿ ಪಾಸ್ಪೋರ್ಟ್ಗೆ ಒಂದು ಸ್ಟ್ಯಾಂಪನ್ನು ಹಾಕ್ತಾರೆ. ಆತನ ಬಳಿ ಇರೋದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆಗಿರೋದ್ರಿಂದ ಇಮಿಗ್ರೇಷನ್ ಡೆಸ್ಕ್ನಲ್ಲಿ ಒಂದು ಸ್ಟ್ಯಾಂಪ್ ಹಾಕಬೇಕು, ಇಮಿಗ್ರೇಷನ್ ಸ್ಟ್ಯಾಂಪ್ ಅಂತ ಹಾಕಬೇಕು. ಆ ಡೆಸ್ಕ್ನ ಹತ್ರ ಬರ್ತಾರೆ, ಅಲ್ಲಿ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಇಮಿಗ್ರೇಷನ್ನ ಆಫೀಸರ್ಗಳು, ಇಮಿಗ್ರೇಷನ್ನ ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದು SIT ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ಹಸ್ತಾಂತರ ಮಾಡ್ತಾರೆ. ಇವಿಷ್ಟು ಪ್ರೊಸೀಜರ್ಗಳು ಪ್ರಜ್ವಲ್ ರೇವಣ್ಣ ಬಂದ ನಂತರದಲ್ಲಾಗತ್ತೆ. ಈಗಾಗಲೇ ಲುಕೌಟ್ ನೋಟಿಸ್ ಜಾರಿಯಲ್ಲಿದೆ, ಹಾಗಾಗಿ ಇಮಿಗ್ರೇಷನ್ನಲ್ಲೇ ಅವರನ್ನು ಬಂಧಿಸುವಂಥ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್ನ ಬಳಿ ಠಿಕಾಣಿ ಹೂಡಿದ್ದಾರೆ, ಹದ್ದಿನ ಬಂದೋಬಸ್ತ್ ಇದೆ, ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಆತ ಅಲ್ಲಿಂದ ಹೊರಬಂದು SIT ಕಣ್ಗಾವಲಿನಿಂದ ಆಚೆ ಹೋಗೋ ಹಾಗಿಲ್ಲ. ಹೀಗಾಗಿ ಹದ್ದಿನ ಬಂದೋಬಸ್ತ್ ಇದೆ. ಪ್ರಜ್ವಲ ಎಂಟ್ರಿಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಖಾಕಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪರಮೇಶ್ವರ್ ಭೇಟಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಮಿಷನರ್. ಹುಷಾರಾಗಿರಿ ಅಂತ ದಯಾನಂದ್ಗೆ ಪರಮೇಶ್ವರ್ ಅವರು ಕೂಡ ಕಿವಿ ಮಾತನ್ನು ಹೇಳಿದ್ದಾರಂತೆ, ವಾರ್ನ್ ಮಾಡಿದ್ದಾರಂತೆ. ಮಹಿಳಾ ಸಂಘಟನೆಗಳು ಪ್ರತಿಭಟನೆ ಮಾಡಬಹುದು, ಪ್ರಜ್ವಲ್ ಬಂದಾಗ ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಬಿ ಕೇರ್ಫುಲ್, ಬಿ ಅಲರ್ಟ್ ಅಂದಿದ್ದಾರಂತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಇನ್ನು ಪ್ರಜ್ವಲ್ ಎಂಟ್ರಿಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಖಾಕಿ ಬಹಳ ಹದ್ದಿನ ಕಣ್ಣನ್ನು ಇರಿಸಿದೆ. ಅದರ ಜೊತೆಗೆ ಮ್ಯೂನಿಕ್ನಿಂದ ಪ್ರಜ್ವಲ್ ಬೆಂಗಳೂರಿಗೆ ಆಗಮನದ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ಡೆಸ್ಕ್ನಲ್ಲಿ SIT CISF ನ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ವಿಮಾನ ಲ್ಯಾಂಡಿಂಗು ಮುಂಚೆಯೇ ಮಾಹಿತಿಯನ್ನು ಕೊಡ್ತಾರೆ. ವಿಮಾನದಲ್ಲಿರುವ ಪ್ರಯಾಣಿಕರ ಬಗ್ಗೆ ಮಾಹಿತಿ ಸಿಗುತ್ತೆ, ಸಿಕ್ಕ ತಕ್ಷಣ 3 ಗಂಟೆ ಮುಂಚಿತವಾಗಿ ಮಾಹಿತಿಯನ್ನು ಕೊಡ್ತಾರೆ. ಇಮಿಗ್ರೇಷನ್ ಡೆಸ್ಕ್ನಲ್ಲಿ ಕುಳಿತಿರುವಂಥ SIT ಅಧಿಕಾರಿಗಳು ಇಮಿಗ್ರೇಷನ್ನ ಡೆಸ್ಕ್ನ ಬಳಿ ಪಾಸ್ಪೋರ್ಟ್ಗೆ ಒಂದು ಸ್ಟ್ಯಾಂಪನ್ನು ಹಾಕ್ತಾರೆ. ಆತನ ಬಳಿ ಇರೋದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆಗಿರೋದ್ರಿಂದ ಇಮಿಗ್ರೇಷನ್ ಡೆಸ್ಕ್ನಲ್ಲಿ ಒಂದು ಸ್ಟ್ಯಾಂಪ್ ಹಾಕಬೇಕು, ಇಮಿಗ್ರೇಷನ್ ಸ್ಟ್ಯಾಂಪ್ ಅಂತ ಹಾಕಬೇಕು. ಆ ಡೆಸ್ಕ್ನ ಹತ್ರ ಬರ್ತಾರೆ, ಅಲ್ಲಿ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಇಮಿಗ್ರೇಷನ್ನ ಆಫೀಸರ್ಗಳು, ಇಮಿಗ್ರೇಷನ್ನ ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದು SIT ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ಹಸ್ತಾಂತರ ಮಾಡ್ತಾರೆ. ಇವಿಷ್ಟು ಪ್ರೊಸೀಜರ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಬಂದ ನಂತರದಲ್ಲಾಗತ್ತೆ. ಈಗಾಗಲೇ ಲುಕೌಟ್ ನೋಟಿಸ್ ಜಾರಿಯಲ್ಲಿದೆ, ಹಾಗಾಗಿ ಇಮಿಗ್ರೇಷನ್ನಲ್ಲೇ ಅವರನ್ನು ಬಂಧಿಸುವಂಥ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್ನ ಬಳಿ ಠಿಕಾಣಿ ಹೂಡಿದ್ದಾರೆ, ಹದ್ದಿನ ಬಂದೋಬಸ್ತ್ ಇದೆ, ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಆತ ಅಲ್ಲಿಂದ ಹೊರಬಂದು SIT ಕಣ್ಗಾವಲಿನಿಂದ ಆಚೆ ಹೋಗೋ ಹಾಗಿಲ್ಲ. ಹೀಗಾಗಿ ಹದ್ದಿನ ಬಂದೋಬಸ್ತ್ ಇದೆ. ಪ್ರಜ್ವಲ ಎಂಟ್ರಿಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಖಾಕಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪರಮೇಶ್ವರ್ ಭೇಟಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಮಿಷನರ್. ಹುಷಾರಾಗಿರಿ ಅಂತ ದಯಾನಂದ್ಗೆ ಪರಮೇಶ್ವರ್ ಅವರು ಕೂಡ ಕಿವಿ ಮಾತನ್ನು ಹೇಳಿದ್ದಾರಂತೆ, ವಾರ್ನ್ ಮಾಡಿದ್ದಾರಂತೆ. ಮಹಿಳಾ ಸಂಘಟನೆಗಳು ಪ್ರತಿಭಟನೆ ಮಾಡಬಹುದು, ಪ್ರಜ್ವಲ್ ಬಂದಾಗ ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಬಿ ಕೇರ್ಫುಲ್, ಬಿ ಅಲರ್ಟ್ ಅಂದಿದ್ದಾರಂತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.